ಕಡಿಮಿನ ಸಂಖ್ಯೆಗಳು ಅಥವಾ ಇಲ್ಲಿ ಪೂರ್ಣಾಂಕಗಳನ್ನು ಕೊಡಬಹುದು. ಹೌದಾ? ಈ ಪೂರ್ಣಾಂಕಗಳು ಅಥವಾ ಭಾಗದ ಸಂಖ್ಯೆಗಳ ನಡುವಿನ ಸಂಖ್ಯೆಗಳನ್ನು ನೋಡೋಣ. ಒಂದು ಉದಾಹರಣೆ ಇದೆ ನೋಡಿ, 4 ಮತ್ತು 6 ನಡುವಿನ ಸಂಖ್ಯೆಗಳು. ನಾವು ಸರಳವಾಗಿ ಹೇಳಬಹುದು, ಕೌಂಟ್ ಮಾಡ್ತಾ ಇರ್ತೇವೆ ನಂಬರ್ ಎಣಿಕೆ ಸಂಖ್ಯೆಗಳನ್ನ. 4 ಮತ್ತು 6 ನಡುವೆ ಯಾವ್ದು ಇದಪ್ಪ? ಸರಳವಾಗಿ ಹೇಳ್ಬೋದು, ಯಾವ್ದು ಹೇಳಿ? 5. ಸರಳವಾಗಿ ಬರಿತೀವಿ, 4 ಆದ್ಮೇಲೆ 5 ಬರುತ್ತೆ. ಉತ್ತರ ಯಾವುದು? 5. ಸರಿ, ಓಕೆ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಉದಾಹರಣೆ ಇದೆ ನೋಡಿ, ಇನ್ನೊಂದು. -3 ಮತ್ತು -2 ನಡುವಿನ ಸಂಖ್ಯೆಗಳು ಯಾವುವು? ಇವು ಋಣ ಭಾಗಲಬ್ಧ ಸಂಖ್ಯೆಗಳು. ಹೌದ್ರೆ, ಋಣ ಭಾಗಲಬ್ಧ ಸಂಖ್ಯೆಗಳು ಅಥವಾ ಋಣ ಪೂರ್ಣಾಂಕಗಳು ಅಂತ ನಾವು ಹೇಳ್ತೀವಿ. ಸರಿ, ಇವು ಎರಡು ನಡುವೆ ಯಾವಿದಾವೆ? ನಾವು 0, -1, -2, -3 ನಡುವೆ ಯಾವುದೂ ಇಲ್ಲ ಅಂತ ಅನಿಸ್ತದೆ ಅಲ್ವಾ? ಆದ್ರೆ ಇದ್ರ ನಡುವೆ ಸಾಕಷ್ಟು ಸಂಖ್ಯೆಗಳನ್ನು ನಾವು ಕಂಡುಹಿಡಿಬಹುದು. ಈಗ 4 ಕಂಡುಹಿಡಿಬಹುದು, 5 ಕಂಡುಹಿಡಿಬಹುದು, 6 ಕಂಡುಹಿಡಿಬಹುದು. ಅಕಸ್ಮಾತ್ ಆಗಿ 3 ಕಂಡುಹಿಡಿಯಿರಿ. ಈ ಸಂಖ್ಯೆಗಳನ್ನ ಎಷ್ಟು ಕಂಡುಹಿಡಿಯಿರಿ? 3 ಕಂಡುಹಿಡಿಯಿರಿ ಅಂದಾಗ 3 ಎಷ್ಟು? 3 ಕಂಡುಹಿಡಿಯಂತೆ ಅಂದಾಗ ಕೊಟ್ಟಂತ ಒಂದು ಇದನ್ನ ಸಂಖ್ಯೆ ತಗೋಬೇಕು, -3 ಕಂಡುಹಿಡಿ ಅಂದಾಗ ಅದನ್ನ 4 ಲೆ ಗುಣಿಸಬೇಕು, ಛೇದವನ್ನು 4 ಲೆ ಗುಣಿಸ್ಬೇಕು. ಇದ್ರ ಕೆಳಗಡೆ 1 ಇರ್ತದೆ, ಕೆಳಗಡೆ 4 ಬರಿಬೇಕು, 4 ಅಂದ್ರೆ 4 ಆಗ್ತದೆ ಅಲ್ವಾ? ಎಷ್ಟಾಯ್ತು ನೋಡಿ, ಇದು 4 × 3 = 12 ಅಂದ್ರೆ ಇದು ಪ್ಲಸ್ ಇದು ಮೈನಸ್, -2 + -, 4 × 12 = 4. ಇದು -3 ಅಂದ್ರೆ ಇಷ್ಟು ಬಂತು. ಈಗ ನೆಕ್ಸ್ಟ್ -2 ಅಂತ ತಗೋಬೇಕು. ಇದನ್ನ ಎಷ್ಟಲೇ ಗುಣಿಸಿದೀವಿ? 4 ಇಂದ ಗುಣಿಸಿದೀವಿ ಅಲ್ವಾ? ಸೊ ಇದನ್ನು ಸಹಿತ 4 ಇಂದ ಗುಣಿಸ್ಬೇಕು. ಡಿವೈಡೆಡ್ ಬೈ 4, 4 - -8 = 4. ಸರಿ, ಇಲ್ಲೇ 4 - -12, 4 - -8 ಇವುಗಳ ನಡುವೆ ಯಾವ ಸಂಖ್ಯೆಗಳಾದ ನೋಡಿ. 4 - -12 ಇಲ್ಲಿ ನೋಡ್ರಿ, 4 - -12 ಇವುಗಳ ನಡುವೆ ಯಾವ ಬರ್ತವೆ? 4 - -11 ಬರ್ತದೆ. ಹೌದಾ? ಇದಕ್ಕಿಂತ ದೊಡ್ಡದು 4 - -10 ಇದಕ್ಕಿಂತ ದೊಡ್ಡದು, 4 - -9 ಇದಕ್ಕಿಂತ ದೊಡ್ಡದು, 4 - -8 ಮೂರು ಸಂಖ್ಯೆಗಳು ಬಂದಲ್ವಾ? ನಾವು ಎಷ್ಟು ಕಂಡಿಡಿ ಅಂತ ಹೇಳಿದ್ರೆ 3. 3 ಕಂಡಿಡಿ ಅಂದಾಗ 4 ಇಂದ ಏನ್ ಮಾಡ್ತಾ ಹೋಗ್ಬೇಕು? ಗುಣಿಸ್ಬೇಕು. ಅಕಸ್ಮಾತ್ ಆಗಿ 6 ಕಂಡಿಡಿ ಅಂದಾಗ 7 ರಿಂದ ಗುಣಿಸ್ಬೇಕು ಅಂದ್ರೆ ಒಂದು ಸಂಖ್ಯೆ ಹೆಸರಿಂದ ಗುಣಿಸ್ಬೇಕು. ಹೌದಾ? ಸರಿ, ಇಲ್ಲಿ ನೋಡ್ರಿ, 2 ಮತ್ತು 3 ನಡುವಿನ ಸಂಖ್ಯೆಗಳು ಯಾವುವು ಅಂತ ಕೇಳಿದಾರ. 2 ಮತ್ತು 3 ನಡುವಿನ ಸಂಖ್ಯೆಗಳನ್ನ 5 ಕಂಡುಹಿಡಿಯೋಣ. ಎಷ್ಟು ಕಂಡುಹಿಡಿಯೋಣ ಅಂದ್ರೆ ಏನ್ ಮಾಡ್ಬೇಕು? ಇಲ್ಲಿ 6 ರಿಂದ ಗುಣಿಸ್ಬೇಕು, ಕೆಳಗೂ 6. ಎಷ್ಟಾಯ್ತು? 6 × 2 = 12. ಇನ್ನೊಂದು ಸಂಖ್ಯೆ ತಗೊಳ್ಳೋಣ, ಎಷ್ಟು ಮುಂದೆ 3 ಕೊಟ್ಟಿದ್ದಾರೆ, 3 6 ಇಂದ ಗುಣಿಸ್ಬೇಕು, ಕೆಳಗೆ 6. 6 × 3 = 18. ಇವೆರಡು ಸಂಖ್ಯೆಗಳು ಬಂತು. ಇಲ್ಲಿ ನೋಡಿ, 12/6 ಇದು ಕೊಟ್ಟಂತ ಸಂಖ್ಯೆ ಆಗ್ತದ. ಇವುಗಳ ನಡುವೆ ಯಾವಿದಾವೆ? 6 / 13 ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಲ್ಲ, 18 ತನಕ. 6 / 14 6 / 15 6 / 16 6 / 17 6 / 18 ಇವುಗಳ ನಡುವೆ ಯಾವಿದಾವೆ ಕಂಡುಹಿಡಿಬೋದಲ್ಲ? 6 / 12 ಮತ್ತು 6 / 18 ನಡುವೆ ಇರುವಂತ ಸಂಖ್ಯೆಗಳು ಇವು. 6 / 12 ಅಂತಂದ್ರೆ 2, 6 × 6 = 12 2 ಬಂತು, 6 × 6 = 18 3 ಬಂತು. ಈ 2 ಮತ್ತು 3 ನಡುವಿನ ಸಂಖ್ಯೆಗಳು ಯಾವುವು? 6 / 13 6 / 14 6 / 15 6 / 16 6 / 18 ಅಂದ್ರೆ ನಾವು ಎಷ್ಟು ಸಂಖ್ಯೆಗಳನ್ನು ಹೇಳ್ತಾರ